ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಕೃಷಿ ಸೊಗಸು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ವಿಡಿಯೋದಲ್ಲಿ ಅಡಿಕೆ ಗಿಡ ತೋಟಕ್ಕೆ ಯಾವ ರೀತಿ ಡ್ರಿಪ್ರಿಗೇಷನ್ ಮಾಡಬೇಕು ಅಂದರೆ ಮೊದಲನೇ ಸಾರಿ ಅಡಿಕೆ ಗಿಡ ನೆಟ್ಟುವ ಅಂತಹವ್ರಿಗೆ ಈ ವಿಡಿಯೋ ಆಗಿರ್ತದೆ. ಬನ್ನಿ ಸ್ನೇಹಿತರೆ, ಯಾವ ರೀತಿ ಇದಕ್ಕೆ ಡ್ರಿಪ್ರಿಗೇಷನ್ ಮಾಡಬೇಕು, ಎಷ್ಟು ಖರ್ಚು ಬರುತ್ತದೆ ಒಂದು ಎಕರೆಗೆ ಅಂತ, ಯಾವ್ಯಾವ ಮೆಟೀರಿಯಲ್ ಯೂಸ್ ಮಾಡ್ಕೋಬೇಕು, ಎಷ್ಟು ಇಂಚು ನೀರಿಗೆ ಯಾವ ರೀತಿ PVC ಪೈಪ್ಗಳನ್ನು ಯೂಸ್ ಮಾಡ್ಕೋಬೇಕು ಎಂಬುದ್ರ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ನಮ್ಮ ಬೋರ್ವೆಲ್ ಬರ್ತಕ್ಕಂತಹ ನೀರು 2.5 ಇಂಚು ಸಬ್ ಮೈನ್ ಲೈನ್ಗೆ ಏನು ಮಾಡಬೇಕಂದ್ರೆ, ಈಗ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಮೈನ್ ಲೈನ್, ನಮ್ಮದು ಉದ್ದಕ್ಕೆ ಇಲ್ಲಿದೆ ಉದ್ದಕ್ಕೆ, ಮೈನ್ ಲೈನ್ಗೆ ಮಾತ್ರ 2.5 ಇಂಚು ಪೈಪ್ ಯೂಸ್ ಮಾಡಬೇಕಾಗಿರ್ತದೆ. ಸಬ್ ಲೈನ್ ಬಂದುಬಿಟ್ಟು ಈ 3 ಎಕರೆಗೆ ನಾವು ಅಡಿಕೆ ಗಿಡ ನೆಟ್ಟಿರೋದು, 3 ಎಕರೆಗೆ ಸಬ್ ಲೈನ್ 5 ಮಾಡಿದ್ದೀವಿ. ಬನ್ನಿ ತೋರಿಸ್ತೀವಿ ನೋಡಿ, ಇಲ್ಲಿ ಈ ಥರ ಸಬ್ ಲೈನು ಈ 3 ಎಕರೆಗೆ ಒಂದು 20-20 ಗಿಡಕ್ಕೆ ನೀರು ಹೋಗುವಂತೆ ಒಂದು ಸಬ್ ಲೈನ್ಗಳು 5 ಮಾಡಿದ್ದೀವಿ ಸ್ನೇಹಿತರೆ ಈ 3 ಎಕರೆಗೂ. ಸೊ ಅದಕ್ಕಾಗಿ 600 ಫೀಟ್ ಇದೆ. ಈ ಸಬ್ ಲೈನ್ ಬಂದುಬಿಟ್ಟು 5 ಮಾಡಿದ್ದೀವಲ್ಲ, ಎಷ್ಟು ಗಿಡಕ್ಕೆ ನೀರು ಹೋಗ. ಈಗ ನಮ್ಮ 3 ಎಕರೆ ಜಮೀನಲ್ಲಿ 28 ಟ್ರಂಚ್ ಇದೆ. 28 ಟ್ರಂಚಲ್ಲಿ ಒಂದು ಟ್ರಂಚ್ಗೆ 20-20 ಗಿಡಕ್ಕೆ ಒಂದು ಸಾಲಿಗೆ 20-20 ಗಿಡಕ್ಕೆ ನೀರು ಹೋಗಂಗೆ ಒಂದು ಡ್ರಿಪ್ ಇರಿಗೇಷನು ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಇದು ಡ್ರಿಪ್ ಇರಿಗೇಷನ್ ಪೈಪು. ಬನ್ನಿ ಸ್ನೇಹಿತರೆ, ಹಾಗೆ ಈ ಟ್ರಂಚ್ ಇದೆಯಲ್ಲ, ಈ ಟ್ರಂಚು ಹಿಂಗೆ 20 ಸಬ್ ಲೈನಲ್ಲಿ ಒಂದು PVC ಪೈಪ್ ಏನು ಯೂಸ್ ಮಾಡಿದ್ವಿ ಅಂದರೆ 2 ಇಂಚ್ PVC ಪೈಪ್ ಯೂಸ್ ಮಾಡಿದ್ರು. ಯಾಕಂದರೆ ನೀರು ಸ್ವಲ್ಪ ಪ್ರೆಷರ್ ಆಗಿ ಹೋಗಲಿ ಅಂತ. ಬೋರ್ವೆಲಿಂದ ಬರೋ ನೀರಿಗೆ 2.5 ಇಂಚ್ ಪೈಪ್ ಯೂಸ್ ಮಾಡಿದ್ವಿ, ಅದು ಚೆನ್ನಾಗಿ ನೀರು ಅಲ್ಲಿಂದ, ಯಾಕಂದರೆ ಅಲ್ಲಿಂದನೇ 2 ಇಂಚ್ ಪೈಪ್ ಯೂಸ್ ಮಾಡಿಕೊಂಡ್ರೆ ಪೈಪ್ ಒಡೆದೋಗಂಥ ಸಂದರ್ಭಗಳಿರ್ತವೆ. ಬನ್ನಿ ಈಗ ಈ ಅಪ್ರಾಕ್ಸಿಮೇಟ್ಲಿ ಟೋಟಲ್ ಈ 3 ಎಕರೆಗೂ 1.5 ಲಕ್ಷ ಖರ್ಚು ಬಂದರು ಡ್ರಿಪ್ ಇರಿಗೇಷನ್ಗೆ. ಈ ಡ್ರಿಪ್ ಇರಿಗೇಷನಲ್ಲಿ ಒಂದು ಸಬ್ಲೈನಲ್ಲಿ ಏನೇನು ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಅಂತ ನೋಡಿ ಸ್ನೇಹಿತರೆ, ನಾನು ಸಬ್ಲೈನ್ಗೆ 2 ಇಂಚ್ ಪೈಪ್ ಯೂಸ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ, ನೋಡಿ 2 ಇಂಚ್ ಪೈಪೇ ಇದು. ಇದು ನಾವು ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅಂದರೆ ಒಂದು ಸಬ್ಲೈನಲ್ಲಿ ಕೂಡ ಮತ್ತೆ 4 ಭಾಗ ಮಾಡ್ಕೊಂಡಿದ್ವಿ, ಯಾಕೆಂದರೆ 7 ಲೈನ್ಗೆ ನೀರು ಹೋಗೋ ಥರ ಚೆನ್ನಾಗಿ ಪ್ರೆಷರ್ ಆಗಿ ನೀರು ಹೋಗಲಿ ಅಂತ 7 ಲೈನ್ಗೆ ಒಂದೊಂದು ಈ ಥರ ಗೇಟ್ ವಾಲ್ ಹಾಕ್ಕೊಂಡಿದ್ವಿ. ಈ ಗೇಟ್ ವಾಲು ನಾವು ಸಬ್ಲೈನ್ ಈಗ 5 ಮಾಡಿದ್ದೀವಲ್ಲ, 5 ಸಬ್ಲೈನ್ಗೆ 20 ಗೇಟ್ ವಾಲ್ ಯೂಸ್ ಮಾಡ್ಕೊಂಡಿರೋದು. ಇದು PVC ಪೈಪ್ 2 ಇಂಚಿದ್ದು. ಇಲ್ಲಿ ಗೇಟ್ ವಾಲ್ ಆನ್ ಮಾಡಿದ್ರೆ ಈ ಕಡೆ ಅರ್ಧಕ್ಕೆ ನೀರು ಹೋಗೋಕ್ಕೆ ಮತ್ತು ಈ ಕಡೆ ಅರ್ಧ ನೀರು ಹೋಗೋಕ್ಕೆ ಇದು ಯೂಸ್ ಮಾಡ್ಕೊಂಡಿರೋದು. ಇದು ಬಂದುಬಿಟ್ಟು ಇದು PVC, ಇದು ಡ್ರಿಪ್ ಇರಿಗೇಷನ್ ಪೈಪ್ ಇದೆಯಲ್ಲ, ಇದು ಬಂದುಬಿಟ್ಟು 16 mm ಪೈಪನ್ನು ಯೂಸ್ ಮಾಡ್ಕೊಂಡಿದ್ವಿ. ಚೆನ್ನಾಗಿದೆ ಸ್ನೇಹಿತರೆ ಕ್ವಾಲಿಟಿ, ಇದು ಕಾವೇರಿ ಕಂಪ್ನಿ ಡ್ರಿಪ್ ಇರಿಗೇಷನ್ ಆಗಿರ್ತಕ್ಕಂಥದ್ದು. ಮತ್ತು ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ನೋಡಿ ಇದು ಬಂದುಬಿಟ್ಟು PVC ಪೈಪ್, ಇದು ನಲ್ಲಿಗೆ ಎಲ್ಲ ಯೂಸ್ ಮಾಡ್ತಾರೆ ಅಂತ ಪೈಪ್ ಯೂಸ್ ಮಾಡಿದ್ದೀವಿ. ಇದು ಭೂಮಿಯಿಂದ 1.5 ಅಡಿ ಒಂದು ಪೈಪನ್ನು ಯೂಸ್ ಅಷ್ಟು ಕಟ್ ಮಾಡ್ಕೊಂಡಿದ್ವಿ. ನಂತರ ಈ ಕಡೆ ಜಾಯಿಂಟ್ ಕಲರ್ ಇದೆ ನೋಡಿ, ಟೀ ಕಲರ್ ಅಂತಾರೆ ಇದನ್ನು. ಇದು ನಾವು 2 ಲೈನ್ ಮಾಡ್ಕೊಂಡಿದ್ವಿ, ಯಾಕಂದರೆ ಗಿಡ ಆ ಕಡೆನೂ ಈ ಕಡೆನೂ ನೀರು ಚೆನ್ನಾಗಿ ಹೋಗ್ಬೇಕಂತ. ಒಂದೇ ಕಡೆ ನೀರು ಹೋದರೆ ಒಂದು ಕಡೆ ನೆನೀತೈತೆ, ಒಂದು ಕಡೆ ನೆನೆಯಲ್ಲ, ಅದಕ್ಕಾಗಿ ಎಲ್ಲ ಗಿಡಕ್ಕೆ 2 ಕಡೆ ನೀರು ಹೋಗಲಿ ಅಂತ ಇದು ಯೂಸ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ನೋಡಿ ಈ ಥರ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಕ್ಕೆ ಕೇಳು, ಹೊಸ ಡ್ರಿಪ್ ಇರಿಗೇಷನ್ ಯೂಸ್ ಮಾಡಿದ್ದೀವಲ್ಲ ಅದಕ್ಕೆ ಈ ಥರ ಒಂದು 1/2 ಅಡಿ ಟ್ಯೂಬ್ ಕಟ್ ಮಾಡಿ ಇಲ್ಲಿ ಹೋಲ್ ಮಾಡಿ ಈ ಟ್ಯೂಬನ್ನು ಜಾಯಿಂಟ್ ಮಾಡಿದ್ದೀವಿ ನೋಡಿ ಸ್ನೇಹಿತರೆ. ನೀರು ಸರಾಗವಾಗಿ ಹಿಂಗೆ ಗಿಡಕ್ಕೆ ಹೋಗುತ್ತೆ ಹಿಂಗೆ ಬಿಟ್ಟರೆ. ನಂತರ ಇಲ್ಲಿ ತೋರಿಸ್ತೀನಿ ಬಡಿ, ಬನ್ನಿ ಸ್ನೇಹಿತರೆ ನೋಡಿ. ನಾವು ಭೂಮಿಯೊಳಗೆ ಈಗ 2 ಇಂಚ್ PVC ಪೈಪ್ ಇದೆಯಲ್ಲ, ಅದಕ್ಕೆ ಒಂದು ರಬ್ಬರ್ ಹಾಕಿರ್ತೀವಿ, ಅಂದರೆ ಯಾವುದೇ ರೀತಿ ನೀರು ಹೊರಗೆ ಬಂದಂಗೆ. ಅದಕ್ಕೆ ನಾವು ಇದಕ್ಕೆ ನೋಡಿ ಇಲ್ಲಿ ಒಂದು ಕಾಲರ್ ಇದೆ, ಅದನ್ನು ನಾವು ಸಿಕ್ಕಿಸಿದ ತಕ್ಷಣ ನೀರು ಇದರೊಳಗೆ ಬರುತ್ತೆ, ಆಗಲಿ ಯಾವುದೇ ಹೊರಗಡೆ ನೀರು ಹೋಗಲ್ಲ. ಇಲ್ಲಿ ನಾವು ಡ್ರಿಪ್ ಇರಿಗೇಷನ್ ಈ ಥರ ಮಾಡ್ಕೊಂಡಿರ್ತ ನೋಡಿ. ಅದೇ ನಾನು ಹೇಳ್ದಲ್ಲ, ಇದು 20 mm ಇದು ನೆಲ್ಲಿ ಪೈಪು, ಅಂದರೆ ಇದು PVC ಪೈಪೇ. ಈ ಥರ ಯೂಸ್ ಮಾಡಿಕೊಂಡು ಒಂದು ಟೀ ಕಲರ್ ಅನ್ನೋಗಳನ್ನು ಯೂಸ್ ಮಾಡಿಕೊಂಡು ಈ ಡ್ರಿಪ್ ಇರಿಗೇಷನ್ ಮಾಡಿದ್ವಿ. ಟೋಟಲ್ ಅಪ್ರಾಕ್ಸಿಮೇಟ್ಲಿ 3 ಎಕರೆಗೆ 1.5 ಲಕ್ಷ ಖರ್ಚು ಬಂದಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಡ್ರಿಪ್ ಇರಿಗೇಷನ್ ಬಗ್ಗೆ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದೀನಿ. ನಿಮ್ಗೆ ಏನೋ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ.